ಮಧ್ಯಾಹ್ನ ಸುರಿದಂತಹ ಮಳೆಗೆ ಬೆಂಗಳೂರು ತತ್ತರಿಸಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಸುಮಾರು ರಸ್ತೆಗಳಂತೂ ಕೆರೆಯಂತೆ ಮಾರ್ಪಾಡಾಗಿತ್ತು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಬೆಂಗಳೂರಿನಲ್ಲಿ ಸಣ್ಣ ಮಳೆಯಾದರೂ ಕೂಡ ಈ ಪರಿಸ್ಥಿತಿ ಕಾಣಿಸುತ್ತೆ. ಔಟರ್ ರಿಂಗ್ ರೋಡ್ನಲ್ಲಿ ನೀರೋ ನೀರು, ನೀರಿನಲ್ಲಿ ತೇಲು ಹೋಯಿತು ಪೊಲೀಸರ ಹಾಕಿದ್ದಂತಹ ಬ್ಯಾರಿಕೇಡ್ಗಳು. ಇನ್ನು ವಾಹನ ಸವಾರರು ಕೆಟ್ಟು ನಿಂತ ವಾಹನಗಳನ್ನು ಪಕ್ಕಕ್ಕೆ ಹಾಕಿ ರಸ್ತೆ ಬದಿಯೇ ನಿಂತಿದ್ರು. 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಕಂಡು ಬಂದಿದೆ. ಇದು ಮಧ್ಯಾಹ್ನ ಸುರಿದಂತಹ ಮಳೆಯ ಪರಿಣಾಮ. ಬೆಂಗಳೂರಿಗರಂತೂ ಕೆಲವು ಕ್ಷಣವಂತೂ ತತ್ತರಿಸಿ ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಔಟರ್ ರಿಂಗ್ ರೋಡ್ನಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತ. ಇದೇನು ರಸ್ತೆನಾ ಕೆರೆನಾ ಅಂತ ಪ್ರಶ್ನಿಸಬೇಕು. ಪ್ಯಾಲೇಸ್ ಗ್ರೌಂಡ್ನ ಮುಂಭಾಗದ ದೃಶ್ಯ, ಆ ರಸ್ತೆಯ ದೃಶ್ಯ ಹೇಗಿದೆ ಅಂತ ನೋಡ್ತಾ ಇದ್ರಿ. ವಾಹನಗಳನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ, ಯಾಕಂದರೆ ಕೆಟ್ಟು ನಿಂತು ಹೋಗಿದೆ, ಮುಂದಕ್ಕೆ ಸಾಕ್ತಾ ಇಲ್ಲ ವೆಹಿಕಲ್. ಸೊ ಹಾಗಾಗಿ ರಸ್ತೆ ಪಕ್ಕಕ್ಕೆ ಹಾಕಿ ಹರಸಾಹಸವನ್ನು ಪಟ್ಟಿದ್ದಾರೆ ಸವಾರರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಸ್ಟ್ ಅರ್ಧ ಗಂಟೆ ಮಳೆಗೆ ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತ ಆಗಿದೆ. ಗಮನಿಸ್ತಾ ಇದ್ರಿ, ನಾವಿರುವಂಥದ್ದು ಬಳ್ಳಾರಿ ರಸ್ತೆ ಅಂದರೆ ಪ್ಯಾಲೇಸ್ ಗ್ರೌಂಡ್ ಏನಿದೆ ಆ ರಸ್ತೆಯ ಮುಂಭಾಗ ಇರುವಂತಹ ರಸ್ತೆಯಿಂದ ನೇರವಾಗಿ ಸಿ ಎಂ ಮನೆ ಕಡೆಗೆ ಹೋಗುವಂತಹ ರಸ್ತೆಯ ಫ್ಲೈಓವರ್ ಏನು ಸಿಗುತ್ತೆ ಆ ಫ್ಲೈಓವರ್ನ ಮುಂಭಾಗದಲ್ಲಿದ್ದೇವೆ. ಅಂದರೆ ಇದು ವಿನ್ಸನ್ ಮ್ಯಾನರ್ ಫ್ಲೈಓವರ್ ಅಂಡರ್ ಪಾಸ್ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಫ್ಲೈಓವರ್. ಸದ್ಯ ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ, ಹೇಗಿದ್ದೀರಾ ಅಂತೇಳಿ. ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ, ಬ್ಯಾರಿಕೇಡ್ಗಳೆಲ್ಲವೂ ಕೂಡ ತೇಲುವಂತಹ ಪರಿಸ್ಥಿತಿ. ಅಂದರೆ ನೀರು ಪ್ಯಾಲೇಸ್ ಗ್ರೌಂಡ್ ಏನಿತ್ತು ಆ ಪ್ಯಾಲೇಸ್ ಗ್ರೌಂಡ್ನ ಒಳಭಾಗದಿಂದ ಹರಿತು ಆಚೆ ಬರ್ತಾ ಇರುವಂಥ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು ಇಲ್ಲಿ ಓಡಾಟ ಮಾಡುವಂಥವರು, ವಾಹನ ಸವಾರರು ಎಷ್ಟರ ಮಟ್ಟಿಗೆ ಪರದಾಟವನ್ನು ಮಾಡ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಕೂಡ ಪರದಾಟವನ್ನು ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ಮಳೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಜನ ಪರದಾಟವನ್ನು ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಪ್ರತಿ ಬಾರಿ ಮಳೆ ಬಂದಾಗ ಇಂತಹ ವಿಪರ್ಯಾಸವನ್ನು ನಾವು ಎದುರಿಸಬೇಕಾಗುತ್ತೆ. ಗಮನಿಸ್ತಾ ಇದ್ರಿ, ಪೊಲೀಸ್ ಸಿಬ್ಬಂದಿ ಒಬ್ಬರು ಯಾವ ರೀತಿ ಹರಸಾಹಸವನ್ನು ಪಟ್ಟು ಡ್ರೈನೇಜ್ಗಳಿಗೆ ನೀರನ್ನು ತಳ್ಳುವಂಥ ನಿಟ್ಟಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ. ಅವರು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರು ನೀರನ್ನು ಹೊರ ಹಾಕ್ಲಿಕ್ಕೆ ಬೇಕಾದಂತಹ ಸರಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಕಡೆ ವಾಹನಗಳ ಪರಿಸ್ಥಿತಿ ಕೆಟ್ಟು ನಿಲ್ಲುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ರಿ, ಸಾಲು ಉದ್ದಕ್ಕೂ ಕೂಡ ಅನೇಕ ವಾಹನಗಳು ಕೆಟ್ಟು ನಿಲ್ತಾ ಇದ್ದಾವೆ. ನೀರಿನ ಮಧ್ಯೆ ಕೆಟ್ಟು ನಿಲ್ತಾ ಇರುವಂಥ ವಾಹನವನ್ನು ಸ್ಥಳೀಯರ ಸಹಾಯದಿಂದ ಮೇಲ್ಭಾಗಕ್ಕೆ ತಳ್ಕೊಂಡು ಬಂದು ನಿಲ್ಲಿಸುವಂಥದ್ದು ಆಗ್ತಾ ಇದೆ. ಕಂಪ್ಲೀಟ್ ಈ ಭಾಗದಲ್ಲಿರುವಂಥ ಈ ಮಾರ್ಗದಲ್ಲಿ ಇರುವಂಥ ಬಸ್ ಸ್ಟಾಪ್ಗಳೇನಿದೆ ಅವು ಕೂಡ ಬಹುತೇಕ ಮುಳುಗಡೆ ಆಗ್ತಾ ಇದೆ. ಅಲ್ಲಿರುವಂಥ ಜನರು ಆಚೆ ನಡು ನೀರಿನ ಮಧ್ಯೆ ನಡ್ಕೊಂಡು ಬರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ ಅಲ್ಲಿರೋ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಇದೇನಾ ಅನ್ನುವಂಥ ಪ್ರಶ್ನೆಗಳು ಆಕ್ರೋಶವನ್ನು ಹೊರ ಆಗ್ತಾ ಇರುವಂಥದ್ದು ಕೂಡ ಕಾಣ್ತಾ ಇದೆ. ನಿಜಕ್ಕೂ ಬೆಂಗಳೂರಿನ ಪರಿಸ್ಥಿತಿ ಮಳೆ ಬಂದರೆ ಸಾಕು ಹೀಗಾಗುತ್ತಲ್ಲ ಅನ್ನುವಂಥದ್ದು ನೋವಲ್ಲಿ ನೋಡಿ. ಇಲ್ಲಿ ಪೊಲೀಸ್ ಸಿಬ್ಬಂದಿ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸ್ ಸಿಬ್ಬಂದಿ ನೀರನ್ನು ಹೊರ ಹಾಕ್ಲಿಕ್ಕೆ ಯಾವ ರೀತಿ ಕಷ್ಟವನ್ನು ಪಡ್ತಾ ಇದ್ದಾರೆ. ಅಲ್ಲಿರುವಂತಹ ಒಂದು ಯಾವುದೋ ಒಂದು ಕೋಲನ್ನು ತೆಗೆದುಕೊಂಡು ಡ್ರೈನೇಜನ್ನು ತಳ್ಳುವಂಥದ್ದು ಆಗ್ತಾ ಇದೆ. ಮತ್ತೊಂದು ಕಡೆ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ತೇಲಿ ಹೋಗ್ತಾ ಇದೆ. ಇದ್ದಂಥ ಬ್ಯಾರಿಕೇಡ್ ಅಂದರೆ ಈ ಭಾಗದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಹೆಚ್ಚಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರು, ವಾಹನ ಸಂಚಾರ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ. ಬಟ್ ಆದರೆ ಹಾಕಿದಂಥ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ತೇಲ್ತಾ ಇದೆ. ಅಲ್ಲಿ ನೋಡಿ, ದೂರದಲ್ಲಿ ಹರಸಾಹಸವನ್ನು ಪಟ್ಟು ರಸ್ತೆಯ ಬದಿ ಅಂದರೆ ಫುಟ್ಪಾತ್ಗಳೇನಿದೆ ಆ ಫುಟ್ಪಾತಲ್ಲಿ ಜನ ಹೇಗೆ ನಡ್ಕೊಂಡು ಬಂದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿಜಕ್ಕೂ ಜಸ್ಟ್ ಅರ್ಧ ಗಂಟೆ ಮಳೆ ಅಷ್ಟೇ, ಅರ್ಧ ಗಂಟೆ ಮಳೆಗೆ ಈ ರೀತಿ ಪರಿಸ್ಥಿತಿ. ಆದರೆ ಬೇರೆ ಭಾಗಗಳಲ್ಲಿ ಸುರಿಯುವಂಥ ಮಳೆಗಳು, ಈ ಕರಾವಳಿ ಭಾಗಗಳಲ್ಲಿ ನಾವು ಗಮನಿಸುವಂಥ ಮಳೆ ಈ ರೀತಿಯಾದಂಥ ಮಳೆ ಏನಾದರೂ ಬೆಂಗಳೂರಿನಲ್ಲಿ ಸುರಿದ್ರೆ ಪರಿಸ್ಥಿತಿ ಹೇಗಪ್ಪ ಅನ್ನುವಂಥದ್ದು. BMTC ಬಸ್ನ ಟೈರ್ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಆ ಪ್ರಮಾಣದಲ್ಲಿ ನೀರಿರುವಂಥದ್ದು, ನೀರಿನ ವೇಗ ಪ್ರಮಾಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಎಷ್ಟು ಇದೆ ಅಂತೇಳಿ. ಮತ್ತೊಂದು ಕಡೆ ಈ ಚಿಕ್ಕ ಪುಟ್ಟ ಕಾರ್ಗಳಿವಂತೂ ಮುಳುಗಡೆ ಆಗುವಂಥ ಸ್ಥಿತಿಯ ನಿರ್ಮಾಣ ಆಗ್ತಾ ಇದೆ. ಹೀಗಿದ್ರೂ ಕೂಡ ಇದನ್ನು ಸರಿಯಾದ ರೀತಿ ನೀರು ಹೋಗಲಿಕ್ಕೆ ಮಾಡಬೇಕಾದಂಥ ವ್ಯವಸ್ಥೆಗಳನ್ನು ಮಾಡದೇ ಇರುವಂಥ ಪರಿಣಾಮವಾಗಿ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಈ ಭಾಗದಲ್ಲಿ ಓಡಾಟ ಮಾಡುವಂಥ ವಾಹನ ಸವಾರರು, ಸ್ಥಳೀಯ ನಿವಾಸಿಗಳು, ಜನರು ಎಲ್ಲರೂ ಕೂಡ ಅನುಭವಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಮಳೆಗಾಲ ಆರಂಭವಾಗೋದಕ್ಕೂ ಮುನ್ನ ನಾವೆಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತೇವೆ ಎನ್ನುವಂಥ BBMP ಕೆಲಸ ಕಾರ್ಯಗಳು, ಅವರ ಸಿದ್ಧತೆಗಳು ಎಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮವಾದಂಥ ನಿದರ್ಶನ ಬೇಕಾಗೇ ಇಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ರಾಘುಮರಿ, ಸ್ವಾಮಿ ಪಬ್ಲಿಕ್ TV, ಬೆಂಗಳೂರು. ಬೆಂಗಳೂರಲ್ಲಿ ಅರ್ಧ ಗಂಟೆ ಸುರಿದ ಮಳೆಗೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಕೂಡ ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಡಾಲರ್ಸ್ ಕಾಲೋನಿ ಮನೆಗಳಿಗೂ ನೀರು ನುಗ್ಗುತ್ತೆ ಅಂತ ಆಶ್ಚರ್ಯ ಪಡಬೇಡಿ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಡಾಲರ್ಸ್ ಕಾಲೋನಿಯಲ್ಲಿ ಇದ್ದೀನಿ. ಸಂಜಯ್ ನಗರ
ವಾರ್ಡ್ಗೆ ಸೇರುವಂಥದ್ದು. ಇದು ಸಂಜಯ್ ನಗರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಡಾಲರ್ಸ್ ಕಾಲೋನಿ ಕೊನೆಯ ಭಾಗದಲ್ಲಿದೆ. 8ನೇ ಅಡ್ಡ ರಸ್ತೆ ನಿಮಗೆ ದೃಶ್ಯದಲ್ಲಿ ನೋಡ್ಬೋದು, 8ನೇ ಅಡ್ಡ ರಸ್ತೆ ಅಂತ. ಈ ರಸ್ತೆಯಲ್ಲಿ ಆಲ್ಮೋಸ್ಟ್ ಒಂದೊಂದು ಗಾಡಿ ಹೋಯಿತು ಅಂದರೆ ಗಾಡಿ ಎಲ್ಲೋ ಯಾವುದೋ ಕೆರೆ ಮೇಲೇನೋ ಹೋಗ್ತಿದೆ ಏನೋ ಅಂತ ಮಟ್ಟಕ್ಕೆ ಕಾಣಿಸ್ತಿದೆ. ಮತ್ತೊಂದು ದೃಶ್ಯಗಳಲ್ಲಿ ತೋರಿಸ್ತೀನಿ, ಇಲ್ಲಿ ಅಕ್ಕಪಕ್ಕ ಮನೆಗಳಿಗೂ ಸಹ ಮಳೆಯ ನೀರು ಸರಿಯಾಗಿ ಫ್ಲೋ ಆಗದೆ ಇರೋ ಕಾರಣಕ್ಕೆ ಮನೆ ಒಳಗಡೆ ಕೂಡ ಹೋಗಿರುವಂಥದ್ದು ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು. ಇದೊಂದು ಕ್ಲಿನಿಕ್, ವೆಟ್ನರಿ ಕ್ಲಿನಿಕ್ಕು, ಅಂದರೆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡುವಂಥ ಒಂದು ಆಸ್ಪತ್ರೆ. ಈ ಆಸ್ಪತ್ರೆ ಒಳ ಆವರಣಕ್ಕೂ ಸಹ ಈಗ ನೀರು ನುಗ್ಗಿರುವಂಥದ್ದು. ಗಾಡಿ ನೋಡ್ತಿದ್ದೀರಾ, ವೀಲ್ ಮುಳುಗುವಂಥ ಮಟ್ಟಕ್ಕೆ ನೀರು ನಿಂತಿದೆ. ಮತ್ತು ಇಲ್ಲಿ ಸುಮಾರು ಒಂದು 5-6 ಮನೆಗಳಿಗೆ ಇದೇ ರೀತಿಯ ಪರಿಸ್ಥಿತಿ ಆಗಿರುವಂಥದ್ದು, ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಇಲ್ಲೊಂದು ಮನೆ ಕಾಣಿಸ್ತಿದೆ, ಮನೆ ಕಂಪೌಂಡ್ ಗೋಡೆ ನೋಡ್ತಿದ್ದೀರಾ, ಆಲ್ಮೋಸ್ಟ್ ಒಂದು 3 ಅಡಿ ಎತ್ತರದವರೆಗೂ ನೀರು ನಿಂತಿರೋದು. ಒಂದು BMTC ಬಸ್ ಬರ್ತಿದೆ, ಬಸ್ಸು ಬರ್ತಿರ್ಬೇಕಾದ್ರೆ ನೋಡಿ ಯಾವ ಮಟ್ಟಕ್ಕೆ ಅಲ್ಲಿ ನೀರಿನ ಅಬ್ಬರ ಇದೆ ಅನ್ನೋದು ಗೊತ್ತಾಗುತ್ತೆ. ಬಸ್ ಆಗಿರೋದ್ರಿಂದ ವೀಲ್ ದೊಡ್ಡದಾಗಿದೆ, ಅದಕ್ಕೆ ತುಂಬ ಜೋರಾಗಿ ಬರ್ತಿದ್ದಾರೆ. ಆದರೆ ಬಸ್ ಮೂವ್ ಆಗ್ತಿದ್ದಂಗೆ ಅಲೆಗಳ ರೀತಿಯಲ್ಲಿ ಅಂದರೆ ಇಡೀ ರಸ್ತೆ, ಎಲ್ಲಿ ನೋಡಿ ಮಕ್ಕಳನ್ನ ಶಾಲೆಯಿಂದ ಕರ್ಕೊಬರ್ತಿರುವಂಥ ಪೋಷಕರು ಎಷ್ಟು ಕಷ್ಟ ಪಟ್ಕೊಂಡು ಈ ರಸ್ತೆಯಲ್ಲಿ ಈಗ ಮನೆಗಳಿಗೆ ತಲುಪುವಂಥ, ಅಂದರೆ ಮನೆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಮನೆಯಿಂದ ಹೊರಟಾಗ ಈ ರೀತಿ ಪರಿಸ್ಥಿತಿ ಇರಲಿಲ್ಲ, ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮನೆಯ ಕಾಂಪೌಂಡ್ ಒಳಭಾಗದಲ್ಲಿ ನೋಡ್ತಿದ್ದೀರಾ ಯಾವ ಮಟ್ಟಕ್ಕೆ. ಇಲ್ಲೊಂದು ಮೂಕ ಪ್ರಾಣಿ ನೋಡಿ, ಮನೆ ಸಾಕು ನಾಯಿ ಸಾಕೊಂಡಿದ್ದಾರೆ, ನಾಯಿ ಆರಾಮಾಗಿ ಓಡಾಡ್ಕೊಂಡಿರುವಂಥ ನಾಯಿ ನೀರು ಬಿದ್ದಿರೋದಕ್ಕೆ ಅಲ್ಲಿ ಏನು ಜನ ಕುತ್ಕೊಳ್ಳೋಕ್ಕೆ ಒಂದು ಕಡಪ ಕಲ್ಲಿನ ರೀತಿಯಲ್ಲಿ ಹಾಕಿದ್ದಾರೆ, ಆ ಕಲ್ಲ ಮೇಲೆ ನಿಂತ್ಕೊಂಡು ಯಾವಾಗ ಮನೆ ಮಾಲೀಕರು ಬರ್ತಾರೆ ಅಂತ ಕುತೂಹಲದಲ್ಲಿ ಕಾಯ್ತಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮುಖ ವೇದನೆ ಅಂತಲೇ ಹೇಳ್ಬೋದು. ಇಡೀ ಮನೆ ಕಾಂಪೌಂಡ್ ಒಳಗಡೆ ನೀರು ನಿಂತಿದೆ, ಜೊತೆಗೆ ಮನೆಯ ಒಳಗೂ ಸಹ ನೀರು ಹೋಗಿರುವಂಥ ಸಾಧ್ಯತೆ ಇದೆ. ಅಯ್ಯೋ, ನಮ್ಮ ಡಾಲರ್ಸ್ ಕಾಲೋನಿಯಲ್ಲಿ ನಮ್ಮ ಮನೆಗೂ ಈ ಥರ ಪರಿಸ್ಥಿತಿ ಆಗಿದೆಯಾ ಅಂತ. ಅಷ್ಟರ ಮಟ್ಟಿಗೆ ಅಂದರೆ ಬೆಂಗಳೂರಿನಲ್ಲಿ BBMP ಕೆಲಸದ ಕಾರ್ಯವೈಖರಿ ಎಷ್ಟರ ಮಟ್ಟಿಗಿದೆ ಅನ್ನೋದು, ಈ ಪ್ರತಿಷ್ಠಿತ ಏರಿಯಾದಲ್ಲೇ ಈ ರೀತಿ ಆಯಿತು ಅಂದರೆ ತಗ್ಗು ಪ್ರದೇಶಗಳ ಪರಿಸ್ಥಿತಿ ಹೇಗೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇವರು ಕೆಲಸನ ನಿರ್ಲಕ್ಷ್ಯದಿಂದ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಇಲ್ಲಿ ವಾಹನ ಸವಾರರು ಸ್ಥಳೀಯರು ಸಹ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾರುತಿ ಪಬ್ಲಿಕ್ TV ಬೆಂಗಳೂರು.